ಹಾಯ್, ನಾನು ಸಂದೀಪ್ ಫ್ರಮ್ ವ್ಲಾಗ್ ಇನ್ ಕನ್ನಡ. ನಿಮಗೆ ಇವತ್ತು ಒಂದು ವಿಡಿಯೋದಲ್ಲಿ ಸೂಪರ್ ಹೀರೋಗಳ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಹೌದು, ಸೂಪರ್ ಹೀರೋಸ್ ಅಂದ ತಕ್ಷಣ ನಮಗೆ ನೆನಪಾಗೋದು ಅವೆಂಜರ್ಸ್, ಸೂಪರ್ಮ್ಯಾನ್, ಸ್ವೆಟರ್ ಮ್ಯಾನ್ ಇವರೆಲ್ಲ ನೆನಪಾಗ್ತಾರೆ. ಈ ಒಂದು ಡಿ ಸಿ ಕಾಮಿಕ್ಕಿನ ಕೆಲವೊಂದು ಕ್ಯಾರೆಕ್ಟರ್ಗಳು, ಮಾರ್ವೆಲ್ ಕಾಮಿಕ್ಕಿನ ಕೆಲವೊಂದು ಕ್ಯಾರೆಕ್ಟರ್ಗಳು. ನಿಮಗೊಂದು ವಿಷಯ ಗೊತ್ತಿರ್ಬೋದು, ಕಳೆದ ವರ್ಷ ಅಂದರೆ 2018ರಲ್ಲಿ ಅತಿ ಹೆಚ್ಚು ದುಡ್ಡು ಮಾಡಿದಂಥ 10 ಹಾಲಿವುಡ್ ಮೂವಿಗಳಲ್ಲಿ, ಟಾಪ್ 10 ಹಾಲಿವುಡ್ ಮೂವಿಗಳಲ್ಲಿ 8 ಹಾಲಿವುಡ್ ಮೂವಿಗಳು ಈ ಒಂದು ಸೂಪರ್ ಹೀರೋ ಮೂವಿಗಳಾಗಿತ್ತಂತೆ. ಹೌದು, ಟಾಪ್ 8 ಅಷ್ಟೊಂದು ಪಾಪ್ಯುಲರ್ ಆಗಿದೆ ಈ ರೀಸೆಂಟ್ ಡೇಸ್ನಲ್ಲಿ ಸೂಪರ್ ಹೀರೋಸ್ ಅಂತಂದರೆ. ತುಂಬ ಅದಕ್ಕೆ ಫ್ಯಾನ್ಸ್ ಕಳೆದಿದ್ದಾರೆ. ನಾವು ಕೂಡ ಆಲ್ಮೋಸ್ಟ್ ಎಷ್ಟೋ ಜನ ಈ ಒಂದು ಅವೆಂಜರ್ಸ್ ಸೂಪರ್ ಹೀರೋ ಮೂವಿಯನ್ನು ನೋಡಿರ್ತೀವಿ. ಹಲ್ಕ್ ಆಗಿರ್ಬೋದು, ಐರನ್ ಮ್ಯಾನ್ ಆಗಿರ್ಬೋದು, ಸ್ಪೈಡರ್ ಮ್ಯಾನ್ ಆಗಿರ್ಬೋದು, ಎಕ್ಸ್ ಮ್ಯಾನ್, ಡೆಡ್ ಪೂಲ್, ತುಂಬ ಮೂವಿಗಳನ್ನೆಲ್ಲ ನೋಡಿರ್ತೀವಿ. ನೀವು ಕೂಡ ನೋಡಿರ್ತೀರ ಅಂತ ಅನ್ಕೋತೀನಿ. ನೀವು ನನಗೆ ತುಂಬ ಪ್ರಶ್ನೆಯನ್ನು ಕೇಳ್ತೀರಾ, ಏನಪ್ಪ ಅಂತಂದರೆ ಈ ಒಂದು ಅವೆಂಜರ್ಸ್ನಲ್ಲಿ ಏನಕ್ಕೆ ಅವೆಂಜರ್ಸ್ 1 ಮತ್ತು 2, ಈಗ 3ನೇ ಪಾರ್ಟ್ ಬಂದಿದ್ದು ಯಾವುದು, ಇನ್ಫಿನಿಟಿ ವಾರ್, ಅದರಲ್ಲಿ ಸ್ಪೈಡರ್ ಮ್ಯಾನ್ ಇದ್ದಾನೆ. ಮೊದಲನೇ ಪಾರ್ಟು ಮತ್ತು 2ನೇ ಪಾರ್ಟ್ ಏನಕ್ಕೆ ಸ್ಪೈಡರ್ ಮ್ಯಾನ್ ಇರಲಿಲ್ಲ? ಅದಾದ ನಂತರ ಈ ಒಂದು ಅವೆಂಜರ್ಸ್ನಲ್ಲಿ ಏನಕ್ಕೆ ಎಕ್ಸ್ ಮ್ಯಾನ್ ಇಲ್ಲ? ಎಕ್ಸ್ ಮ್ಯಾನ್ ಕೂಡ ಮಾರ್ವೆಲ್ದೆ ಅಲ್ವಾ? ಏನಕ್ಕೆ ಈ ಒಂದು ಎಕ್ಸ್ ಮ್ಯಾನ್ ಕ್ಯಾರೆಕ್ಟರ್ಗಳನ್ನ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿಲ್ಲ? ಡೆಡ್ಪೂಲ್ ಏನಕ್ಕೆ ಬರ್ತಿಲ್ಲ ಇದರೊಳಗೆ? ಇಲ್ಲಿ ತುಂಬ ಪ್ರಶ್ನೆ ನೀವು ಕೇಳಿದ್ದೀರ, ಅದಕ್ಕೆ ನಾನು ಉತ್ತರವನ್ನು ಕೊಡ್ತೀನಿ. ಕೊನೆ ತನಕ ನೋಡಿ, ಒಂದು ಏನೋ ಒಂದು ಹೊಸ ವಿಷಯ ತಿಳ್ಕೋತೀರಾ, ಇನ್ಫಾರ್ಮೇಷನ್ ಇನ್ಫಾರ್ಮೇಟಿವ್ ಆಗದಿರ್ಬೋದು, ಬಟ್ ಏನೋ ಒಂದು ಹೊಸ ವಿಷಯ ನಿಮಗೆ ತಿಳ್ಕೋತೀರಾ, ಕ್ಯೂರಿಯಸ್ ಆಗಿರುವಂಥ ವಿಷಯಗಳು. ಫಸ್ಟ್ ಆಫ್ ಆಲ್, ಈ ಒಂದು ಮಾರ್ವೆಲ್ ಸ್ಟುಡಿಯೋ ಅದು ಕ್ಯಾರೆಕ್ಟರ್ಗಳು ಇವೆಲ್ಲ ನಿಮಗೆ ಗೊತ್ತಿರ್ಬೋದು, ಆಗಲೇ ಹೇಳಿದ ರೀತಿ. ನಾನು ಈ ಒಂದು ಮಾರ್ವೆಲ್ ಕಾಮಿಕ್ ಏನಿದೆ, ಮಾರ್ವೆಲ್ ಕಾಮಿಕ್ ಬುಕ್ಸ್, 1947ರಲ್ಲಿ ಅವರು ಶುರು ಮಾಡಿದ್ರು ಕಾಮಿಕ್ ಬುಕ್ ಅನ್ನು. ಕಾಮಿಕ್ ಬುಕ್ ಅಂದರೆ ನಿಮ್ಗೆ ಗೊತ್ತಿರೋ ಕಥೆ ಪುಸ್ತಕ, ಈ ಎಲ್ಲ ಕ್ಯಾರೆಕ್ಟರ್ಗಳು ಒಂದು ಕಥೆ ಪುಸ್ತಕದಲ್ಲಿ ಚಿತ್ರ ಬರೆದಿರ್ತಾರೆ. ನೋಡಿ, ನಿಮ್ಗೆ ಗೊತ್ತಿರೋದೆ ಕಾಮಿಕ್ ಬುಕ್ ಅಂದರೆ ಹೆಂಗಿರುತ್ತೆ ಅಂತ. ಎಲ್ಲ ಕ್ಯಾರೆಕ್ಟರ್ಗಳು ಆ ಬುಕ್ಕಲ್ಲಿ ಇರ್ತಾ ಇತ್ತು. ಇವರು ಒಂದು ಮಾರ್ವೆಲ್ ಅವ್ರ ಹತ್ರ ಅಷ್ಟೊಂದು ದುಡ್ಡಿರಲಿಲ್ಲ ಆ ಟೈಮಲ್ಲಿ. ಅವರೇ ಒಂದು ಮೂವಿಯನ್ನು ತೆಗಿಯೋಕ್ಕೆ, ಆ ಕ್ಯಾರೆಕ್ಟರ್ನ ಹಿಡ್ಕೊಂಬಿಟ್ಟು ಅವರೇ ಒಂದು ಮೂವಿಯನ್ನು ತೆಗಿಯೋಕ್ಕೆ ಈ ಒಂದು ಮಾರ್ವೆಲ್ ಅವ್ರ ಹತ್ರ ದುಡ್ಡಿರಲಿಲ್ಲ. ಅವ್ರಿಗೆ ಆಗ ಮಾರ್ವೆಲ್ ಸ್ಟುಡಿಯೋ ಕೂಡ ಇರಲಿಲ್ಲ. ಇವರೇನು ಮಾಡ್ಬಿಟ್ರು, ಮಾರ್ವೆಲ್ ಅವರು ದುಡ್ಡಿಲ್ವಲ್ಲ ಹೆಂಗೂ, ಈ ಎಲ್ಲ ಕ್ಯಾರೆಕ್ಟರ್ಗಳನ್ನು ಬೇರೆ ಸ್ಟುಡಿಯೋಗಳಿಗೆ ಮಾರಕ್ಕೆ ಶುರು ಮಾಡಿದ್ರು. ಅಂದರೆ ಸೋನಿ ಪಿಕ್ಚರು, ಯೂನಿವರ್ಸಲ್ಲು, 20th ಸೆಂಚುರಿ, ಇವೆಲ್ಲ ದೊಡ್ಡ ದೊಡ್ಡ ಸ್ಟುಡಿಯೋಗಳು, ಮೂವಿ ಸ್ಟುಡಿಯೋಗಳು ಹಾಲಿವುಡ್ನಲ್ಲಿ, ಅವರಿಗೆ ಈ ಎಲ್ಲ ಕ್ಯಾರೆಕ್ಟರ್ಗಳನ್ನು ಮಾಡಿದ್ರು. ಏನಾಯಿತು ಅಂತಂದರೆ, ಈ ಒಂದು ಸ್ಪೈಡರ್ಮನ್ ಕೆಲವೊಂದು ಕ್ಯಾರೆಕ್ಟರ್ಗಳು ನಿಮಗೆ ಇಮೇಜನ್ನು ತೋರಿಸ್ತೀನಿ, ನೋಡ್ಬೋದು ನೀವು. ಇಲ್ಲಿ ಮೊದಲು ಸೋನಿಯ ಸ್ಟುಡಿಯೋ ಅಲ್ಲಿ ನೋಡ್ತಾ ಇದ್ದೀರಾ ನೀವು, ಸ್ಪೈಡರ್ ಮ್ಯಾನ್ ಆಗಿರ್ಬೋದು, ಲಿಜರ್ಡ್ ಆಗಿರ್ಬೋದು, ವೆನಮ್, ಈ ಒಂದು ಕೆಲವೊಂದು ಕ್ಯಾರೆಕ್ಟರ್ಗಳನ್ನು ಸೋನಿ ಪಿಕ್ಚರ್ಸ್ಗೆ ಮಾರ್ವೆಲ್ ಅವರು ಮಾರ್ಬಿಟ್ರು. ಅದಾದ ನಂತರ ಯೂನಿವರ್ಸಲ್ ಸ್ಟುಡಿಯೋ ಕೆಲವೊಂದು ಹಲ್ಕ್ ಆಗಿರ್ಬೋದು, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಹಲ್ಕು, ಆಮೇಲೆ ಲೀಡರ್ ದ ಲೀಡರ್, ಏನೇನು ಕೆಲವೊಂದು ಕ್ಯಾರೆಕ್ಟರ್ಗಳನ್ನು ಯೂನಿವರ್ಸಲ್ ಪಿಕ್ಚರ್ಸ್ಗೆ ಮಾರ್ಬಿಟ್ರು. ಆಮೇಲೆ ಎಕ್ಸ್ ಮ್ಯಾನು ಇಲ್ಲಿ ನೋಡ್ತಾ ಇದ್ದಾರೆ, ಈ ಕಡೆ ಎಕ್ಸ್ ಮ್ಯಾನು, ಡೆಡ್ ಪೂಲು, ವೋಲ್ವರಿನ್ನು, ಕೆಲವೊಂದು ಕ್ಯಾರೆಕ್ಟರ್ಗಳನ್ನು 20th ಸೆಂಚುರಿ ಫಾಕ್ಸ್ಗೆ ಮಾರ್ಬಿಟ್ರು ಮಾರ್ವೆಲ್ ಅವರು. ಅವ್ರ ದುಡ್ಡಿರಲಿಲ್ಲ ಆ ಟೈಮಲ್ಲಿ ಮೂವಿ ಮಾಡೋದಕ್ಕೆ ಅವ್ರ ಹತ್ರ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಸೋನಿಯವ್ರಿಗೆ ಕೇಳಿದಂತೆ ಮಾರ್ವೆಲ್ ಅವರು, ನಮ್ಮ ಹತ್ರ ಇರುವಂಥ ಎಲ್ಲ ಕ್ಯಾರೆಕ್ಟರ್ಗಳನ್ನ ತೊಗೊಂಬಿಡಿ, ನಮಗೆ ಬೇಡ ಯಾವ ಕ್ಯಾರೆಕ್ಟರ್ನು ಮಾರ್ವೆಲ್ ಅವರು, ನಾವೆಲ್ಲ ತೊಗೊಂಬಿಡಿ ನೀವೇ ಅಂತ ಅಂದಿದ್ರಂತೆ. ಅದಕ್ಕೆ ಸೋನಿಯವರು ಅಂದಿದ್ರಂತೆ, ಸೋನಿಯವರು ಏನು ಅಂದಿದ್ರಂತೆ, ಇಲ್ಲ ಬೇರೆ ಯಾವ ಕ್ಯಾರೆಕ್ಟರ್ ಅಷ್ಟೊಂದು ಚೆನ್ನಾಗಿಲ್ಲ, ಸ್ಪೈಡರ್ ಮ್ಯಾನ್ ಅಂದ್ಕೊಡಿ ಸಾಕು, ಸ್ಪೈಡರ್ ಮ್ಯಾನ್ ತೊಗೋತೀವಿ ಅಂತ ಸೋನಿಯವರು ಆ ಟೈಮಲ್ಲಿ ರಿಫ್ಯೂಸ್ ಮಾಡಿದ್ರಂತೆ ಈ ಒಂದು ಆಫರನ್ನು ಆ ಟೈಮಲ್ಲಿ. ಈಗ ತೊಗೊಂಡಿದ್ರೆ ಎಷ್ಟು ದುಡ್ಡು ಮಾಡ್ಕೊಂಬೋಗಿತ್ತು ಅವರು, ನೋಡಿದಿರಲ್ಲ ಎಷ್ಟು ದುಡ್ಡು ಮಾಡ್ತಾ ಇದೆ ಈ ಹಲ್ಕ್ ಆಗಿರ್ಬೋದು, ಈ ಅವೆಂಜರ್ಸ್ ಮೂವಿಗಳೆಲ್ಲ ಬಿಲಿಯನ್ ಬಿಲಿಯನ್ ಗಟ್ಟಲೆ ದುಡ್ಡು ಮಾಡ್ತಾ ಇದೆ. ಸೊ ಅವರು ಸುಮ್ಮನೆ ತೊಗೊಂಡಿದ್ರೆ ಆಗಿತ್ತು ಅಂತ ಇವ್ರು ರಿಗ್ರೆಟ್ ಮಾಡ್ತಿರ್ತಾರೆ ಮೋಸ್ಟ್ಲಿ ನನ್ನ ಪ್ರಕಾರ. ಬಟ್ ಅದು ಹಾಗಾದ್ರೆ ಅದು ಹಿಂಗೆ ಈ ಒಂದು ಯೂನಿವರ್ಸಲ್ ಸ್ಟುಡಿಯೋದವರು ಮತ್ತು ಈ ಒಂದು ಸೋನಿಯವರು ಅವ್ರ ಹತ್ರ ರೈಟ್ಸ್ ಇದ್ಬಿಟ್ಟು ಕೂಡ ಈಗೇನಕ್ಕೆ, ಈಗ ಸದ್ಯಕ್ಕೆ ಈ ರೀಸೆಂಟಾಗಿ ಇನ್ಫಿನಿಟಿ ವಾರ್ನಲ್ಲಿ ಏನಕ್ಕೆ ಸ್ಪೈಡರ್ ಮ್ಯಾನ್ ಬಂದ, ಮತ್ತು ಯೂನಿವರ್ಸಲ್ ಸ್ಟುಡಿಯೋ ಹತ್ರ, ಯೂನಿವರ್ಸಲ್ ಪಿಕ್ಚರ್ ಹತ್ರ ಹಲ್ಕ್ ರೈಟ್ಸ್ ಇದ್ದರೂ ಕೂಡ ಏನಕ್ಕೆ ಹಲ್ಕ್ ಮೊದಲಿನೂ ಕೂಡ ಅವೆಂಜರ್ಸಲ್ಲಿ ಇದ್ದಾನೆ? ಇದು ಸಣ್ಣ ಒಂದು ರೀತಿ ಕಾಂಪ್ಲಿಕೇಟೆಡ್ ವಿಷಯ. ಏನಪ್ಪ ಅಂತಂದರೆ, ಈ ಒಂದು ಹಲ್ಕ್ ಏನಿದ್ದಾನೆ ಅದು ಒಂದು ರೀತಿ ಎರಡು ರೈಟ್ಸ್ ಬರುತ್ತೆ, ಆಯಿತಾ? ಒಂದು ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಅಂತ, ಪ್ರೊಡಕ್ಷನ್ ರೈಟ್ಸ್ ಅಂತ. ಈ ಒಂದು ಪ್ರೊಡಕ್ಷನ್ ರೈಟ್ಸ್ ಏನಿದೆ ಅದು ಮಾರ್ವೆಲ್ ಅವ್ರ ಹತ್ರನೇ ಇತ್ತು, ಈ ಡಿಸ್ಟ್ರಿಬ್ಯೂಷನ್ ರೈಟ್ಸು ಈ ಒಂದು ಯೂನಿವರ್ಸಲ್ ಸ್ಟುಡಿಯೋ ಅವ್ರ ಹತ್ರ ಇತ್ತು. ಏನಪ್ಪ ಆಯಿತು ಅಂತಂದರೆ, ಈ ಮುಂಚೆ ಆ್ಯಕ್ಚುಲಿ ಅಂದರೆ 2008ಕ್ಕಿಂತ ಮುಂಚೆ ಈ ಎರಡೂ ರೈಟ್ಸ್ಗಳು ಕೂಡ ಯೂನಿವರ್ಸಲ್ ಅವ್ರ ಹತ್ರನೇ ಇತ್ತಂತೆ. ಅಂದರೆ ಅವರೇ ಡಿಸ್ಟ್ರಿಬ್ಯೂಟ್ ಮಾಡಿ, ಪ್ರೊಡಕ್ಷನ್ ಅವರೇ. ಪ್ರೊಡಕ್ಷನ್ ಅಂತ ಅಂದರೆ ಒಂದು ಮೂವಿಗೆ ದುಡ್ಡನ್ನು ಹಾಕೋದವರು, ದುಡ್ಡು ಹಾಕಿ ಶೂಟ್ ಮಾಡೋದು, ಆ್ಯಕ್ಟ್ರ್ಗಳಿಗೆ ದುಡ್ಡು ಕೊಡೋದು, ಇದನ್ನೆಲ್ಲ ಅದಕ್ಕೆ ಪ್ರೊಡಕ್ಷನ್ ಕಾಸ್ಟ್ ಅಂತ ಪ್ರೊಡಕ್ಷನ್ ರೈಟ್ಸ್ ಅಂತ ಕರೀತಾರೆ. ಪ್ರೊಡಕ್ಷನ್ ಕಾಸ್ಟ್ ಅವ್ರದ್ದೆಲ್ಲ ಪ್ರೊಡಕ್ಷನ್ ಟೀಮ್ಗೆ ಹೋಗುತ್ತೆ. ಇನ್ನು ಡಿಸ್ಟ್ರಿಬ್ಯೂಷನ್ ಅಂತಂದರೆ ಮೂವಿ ಎಲ್ಲ ರೆಡಿ ಆದಮೇಲೆ ಎಲ್ಲ ಥಿಯೇಟ್ರ್ಗಳಿಗೆ ಕೊಡೋದು, ಎಲ್ಲ ಥಿಯೇಟ್ರ್ಗಳಿಗೆ ಡೀಲ್ ಮಾಡೋದು, ಇಷ್ಟಿಷ್ಟಕ್ಕೆ ಅಂತ ಬಿಡ್ ಮಾಡೋದು, ಏನು ಇರುತ್ತೆ ಅದೆಲ್ಲ ಇನ್ ಡೆಪ್ತ್ ನನಗೂ ಗೊತ್ತಿಲ್ಲ ಅಷ್ಟೊಂದು. ಅದಕ್ಕೆ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಅಂತಾರೆ. ಅದು ದೊಡ್ಡ ದೊಡ್ಡ ಸ್ಟುಡಿಯೋಗಳು ಮಾತ್ರ ಮಾಡೋಕ್ಕೆ ಸಾಧ್ಯ ಈ ಒಂದು ಡಿಸ್ಟ್ರಿಬ್ಯೂಷನ್ ರೈಟ್ಸನ್ನು. ಅದರಿಂದ ಈ ಮಾರ್ವೆಲ್ ಅವ್ರೇನಿದೆ ಅವ್ರ ಹತ್ರ ಒಂದು ಪ್ರೊಡಕ್ಷನ್ ಮಾಡ್ಬೋದಿತ್ತು, ಬಟ್ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಆಗ್ತಿರಲಿಲ್ಲ ಅವ್ರಿಗೆ. ಅದಕ್ಕೆ ಈ ಒಂದು ಐರನ್ ಮ್ಯಾನ್ 1, ಐರನ್ ಮ್ಯಾನ್ 2, ಆ ಮೂವಿಗಳನ್ನೆಲ್ಲ, ಸ್ಟಾರ್ಟಿಂಗ್ ಡೇಸ್ ಅಂತ ಮೂವಿಗಳನ್ನು ಪ್ಯಾರಮೌಂಟ್ ಅವ್ರ ಹತ್ರ ಡಿಸ್ಟ್ರಿಬ್ಯೂಟ್ ಮಾಡಿಸಿದ್ರು. ಅವ್ರ ಹತ್ರ ಆಗಲೂ ದುಡ್ಡಿರಲಿಲ್ಲ. 2010-09 ಟೈಮಲ್ಲೂ ಕೂಡ ಮಾರ್ವೆಲ್ ಹತ್ರ ದುಡ್ಡಿರಲಿಲ್ಲ, ಮಾರ್ವೆಲ್ ಸ್ಟುಡಿಯೋ ಅವ್ರ ಹತ್ರ. ಈಗ ಅವ್ರ ಹತ್ರನೇ ಅವ್ರದ್ದೇ ಡಿಸ್ಟ್ರಿಬ್ಯೂಷನ್ ಅವ್ರದ್ದೇ ಇದೆ ಬಿಡಿ, ಅದು ನೆಕ್ಸ್ಟ್ ಬರುತ್ತೆ ಅದು ಅವರದ್ರಲ್ಲ. ಅಂದರೆ ಡಿಸ್ನಿಯವರು ಅದನ್ನು ಪರ್ಚೇಸ್ ಮಾಡಿದ್ರು, ಅದನ್ನು ಆಮೇಲೆ ಹೇಳ್ತೀನಿ ನಾನು. ಇವ್ರ ಹತ್ರ ಏನಾಯಿತು ಅಂತಂದರೆ, ಯೂನಿವರ್ಸಲ್ ಸ್ಟುಡಿಯೋ ಅವ್ರ ಹತ್ರ ಜಸ್ಟ್ ಹಲ್ಕಿಗೆ
ಬಟ್ ಇಷ್ಟು ಷೇರು ಅಂತ ಇಷ್ಟು ದುಡ್ಡು ಅಂತ ಅವ್ರಿಗೆ ಕೊಡಬೇಕಾಗತ್ತೆ ಯೂನಿವರ್ಸಲ್ ಅವ್ರಿಗೆ. ಸೊ ಆ ಡೀಲ್ ಮಾಡಿಕೊಂಡ್ರು ಆಯಿತು. ಇದಾದ ನಂತರ ಈ ಒಂದು ಸ್ಪೈಡರ್ ಮ್ಯಾನ್ ತುಂಬ ಫೇಮಸ್ ಕ್ಯಾರೆಕ್ಟ್ರು ಈ ಒಂದು ಮಾರ್ವೆಲ್ನಲ್ಲಿ. ಸೊ ಈ ರೈಟ್ಸು ಕಂಪ್ಲೀಟಾಗಿ ಡಿಸ್ಟ್ರಿಬ್ಯೂಷನ್ ಮತ್ತು ಪ್ರೊಡಕ್ಷನ್ ಎರಡು ರೈಟ್ಸು ಕೂಡ ಸೋನಿಯವ್ರ ಹತ್ರ ಇತ್ತು. ಸೊ ಅವರು ಅಷ್ಟು ಈಸಿಯಾಗಿ ಹಾಕ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ ಮಾರ್ವೆಲ್ ಮೂವಿಗಳಲ್ಲಿ, ಮಾರ್ವೆಲ್ ಅವೆಂಜರ್ಸ್ ಮೂವಿಗಳಲ್ಲಿ ಆ ಒಂದು ಕ್ಯಾರೆಕ್ಟರ್ಗಳನ್ನು ಹಾಕ್ಕೊಳ್ಳೋಂಗಿರಲಿಲ್ಲ. ಸೊ ಏನಾಯಿತು ಅಂತಂದರೆ ಮಾತಾಡಿದ್ರು ಈ ಸೋನಿಯವ್ರ ಹತ್ರ, ಯಾಕೋ ಸ್ಪೈಡರ್ ಮ್ಯಾನ್ ರೀಸೆಂಟಾಗಿ ಅಮೇಝಿಂಗ್ ಸ್ಪೈಡರ್ ಮಾಡಿದ್ರು ಅಷ್ಟೊಂದು ಚೆನ್ನಾಗಿ ಓಡಲಿಲ್ಲ, ಸೊ ಮಾರ್ವೆಲ್ ಹತ್ರ ಒಂದು ಡೀಲ್ ಮಾಡಿಕೊಂಡ್ರು ಶೇರು ಇಷ್ಟು ಪರ್ಸೆಂಟ್, ಅದು ಎಷ್ಟು ಅಂತ ಗೊತ್ತಿಲ್ಲ ನನಗೂ, ಇಷ್ಟು ಪರ್ಸೆಂಟ್ ಶೇರ್ ನಮಗೆ, ಇಷ್ಟು ಪರ್ಸೆಂಟ್ ಶೇರ್ ನಿಮಗೆ, ನಮ್ಮ ಒಂದು ಸ್ಪೈಡರ್ ಮ್ಯಾನ್ ಕ್ಯಾರೆಕ್ಟರ್ನ ಹಾಕ್ಕೊಳ್ಳಿ ಅಂತ ರೀಸೆಂಟಾಗಿ ಡೀಲ್ ಮಾಡಿಕೊಂಡು ಅವರು ನೋಡ್ಬೋದು ಈಗ ಇನ್ಫಿನಿಟಿ ವಾರಲ್ಲಿ ಸ್ಪೈಡರ್ ಮ್ಯಾನ್ ಇದ್ದಾನೆ. ಅದಕ್ಕಿಂತ ಮುಂಚೆ ಇನ್ನೊಂದು ಯಾವುದೋ ಮೂವಿ ಬಂತಲ್ಲ ಕ್ಯಾಪ್ಟನ್ ಅಮೆರಿಕಾ ಸಿವಿಲ್ ವಾರ್, ಅದರಲ್ಲೂ ಕೂಡ ಸ್ಪೈಡರ್ ಮ್ಯಾನ್ ಇದ್ದ. ಅದಾದ ನಂತರ ನೆಕ್ಸ್ಟ್ ಫ್ಯೂಚರಲ್ಲಿ ಅವರು ಒಂದು ಡೀಲ್ ಮಾಡ್ಕೊಂಡಿದ್ದಾರೆ, ಸೊ ಇಷ್ಟು ಕೊಟ್ಟನ ಅಂದರೆ ಇಷ್ಟು ಪರ್ಸೆಂಟೇಜ್ ಆಫ್ ಶೇರನ್ನು ಸೋನಿ ಅವ್ರಿಗೆ ಕೊಡಬೇಕು, ಕೊಟ್ಬಿಟ್ಟು ನೀವು ಸ್ಪೈಡರ್ ಮ್ಯಾನನ್ನು ಆರಾಮಾಗಿ ಹಾಕ್ಕೊಳ್ಳಿ ಅಂತ ಡೀಲ್ ಮಾಡಿಕೊಂಡ್ರು. ಅದಾದ ನಂತರ ಈ ಒಂದು 20th Century ಫಾಕ್ಸ್ ಅವ್ರ ಹತ್ರ ನೋಡ್ಬೋದು, ಆ ಟೈಮಲ್ಲಿ ಇವ್ರ ಹತ್ರ ಎಕ್ಸ್ಮ್ಯಾನು ಈ ಡೆಡ್ಪೂಲ್ ಈ ಕ್ಯಾರೆಕ್ಟರ್ಗಳೆಲ್ಲ ಈ ಕಡೆ ಈ 20th Century ಫಾಕ್ಸ್ ಇದೆ. ಏನಪ್ಪ ಆಯಿತು ಅಂತ ರೀಸೆಂಟ್ ಡೇಸ್ ಅಂದರೆ ಕಳೆದ ವರ್ಷ 2018ರಲ್ಲಿ ಈ ಒಂದು 20th Century ಫಾಕ್ಸನ್ನು ಡೆಸ್ನಿಯವರು ಪರ್ಚೇಸ್ ಮಾಡಿಬಿಟ್ರು, ಡೆಸ್ನಿಯವರು ಪರ್ಚೇಸ್ ಮಾಡಿದ್ರು. ಆ್ಯಕ್ಚುಲಿ ಮಾರ್ವೆಲನ್ನು ಡೆಸ್ನಿಯವರು ಪರ್ಚೇಸ್ ಮಾಡಿದ್ದಾರೆ ಆಯಿತಾ, ಮಾರ್ವೆಲ್ ಡೆಸ್ನಿ ಓನ್ಸ್ ದ ಮಾರ್ವೆಲ್ ಆಯಿತಾ. ಡೆಸ್ನಿಯವ್ರನ್ನ ಆಲ್ರೆಡಿ 2012 ಗೊತ್ತಿಲ್ಲ, ನಂಗೆ ಮರ್ತೋಗಿದೆ ಆಯಿತಾ ಡೇಟು. ಆ ಟೈಮಲ್ಲೇ ಮಾರ್ವೆಲನ್ನು ಡೆಸ್ನಿಯವರು ಪರ್ಚೇಸ್ ದೊಡ್ಡ, ಡೆಸ್ನಿ ಹೆವಿ ದೊಡ್ಡ ಕಂಪ್ನಿ, ಹೆವಿನೇ ದೊಡ್ಡ ಕಂಪ್ನಿ. ಪಿಕ್ಸಾರ್ನ ಅವರೇ ಪರ್ಚೇಸ್ ಮಾಡಿದರೆ, ಮಾರ್ವೆಲ್ ಅವರೇ ಪರ್ಚೇಸ್ ಮಾಡಿದರು, 20th Century ಫಾಕ್ಸನ್ನು ಅವರೇ ಪರ್ಚೇಸ್ ಮಾಡಿದ್ರಿಂದ ಈಗ ಮಾರ್ವೆಲ್ ಅವ್ರ ಹತ್ರ ಎಲ್ಲ ರೈಟ್ಸ್ಗಳು ಇದೆ ಆಲ್ಮೋಸ್ಟ್. ನಿಮಗೊಂದು ತೋರಿಸ್ತೀನಿ ಈಗ ಆಲ್ಮೋಸ್ಟ್ 20th Century ಇದ್ದಂಥ ಫಾಕ್ಸ್ಗಳೆಲ್ಲ, ಈಗ 20th Century ಇದ್ದಂಥ ಎಲ್ಲ ರೈಟ್ಸ್ಗಳು ಸಹ ಈಗ ಮಾರ್ವೆಲ್ ಅವ್ರ ಹತ್ರನೇ ಇದೆ. ಈಗ ನೋಡಿ ಡೀಲ್ ಮಾಡ್ಕೊಂಡಿದ್ದಾರೆ ಸ್ಪೈಡರ್ ಮ್ಯಾನ್ದು, ಈ ಕೆಲವೊಂದು ಡೀಲ್ಗಳೆಲ್ಲ ಆಗಿದೆ. ಸೊ ಈಗ ಆಲ್ಮೋಸ್ಟ್ ಎಲ್ಲ ಕ್ಯಾರೆಕ್ಟರ್ಗಳು, ವೆನಮ್ ಇಲ್ಲ ಅವ್ರ ಹತ್ರ, ವೆನಮ್ ಕ್ಯಾರೆಕ್ಟರ್ ಇವ್ರ ಹತ್ರನೇ ಇದೆ. ಆಲ್ಮೋಸ್ಟ್ ಎಲ್ಲ ಸೋನಿ ಅವ್ರ ಹತ್ರನೇ ಎಲ್ಲ ಕ್ಯಾರೆಕ್ಟರ್ಗಳು ಸಹ ಈಗ ಸದ್ಯಕ್ಕೆ ಮಾರ್ವೆಲ್ ಅವ್ರ ಹತ್ರ ಇದೆ. ಮಾರ್ವೆಲ್ ಅವರು ಅವ್ರದೇ ಒಂದು, ಮಾರ್ವೆಲ್ ಅಂದರೆ ಈಗ ಡಿಸ್ನಿ ಅಂತ ಅನ್ಬೋದು ಒಂದು ರೀತಿ. ಅವರೇ ಒಂದು ಪ್ರೊಡಕ್ಷನ್, ಅವ್ರದೇ ಒಂದು ಡಿಸ್ಟ್ರಿಬ್ಯೂಷನ್, ಡಿಸ್ಟ್ರಿಬ್ಯೂಷನ್ ಅಂದರೆ ಡಿಸ್ನಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಎಲ್ಲ ಅವ್ರದ್ದೇ ಆಗಿರೋದ್ರಿಂದ ಒಂದು ಹೆವಿ ದೊಡ್ಡ ಕಂಪ್ನಿಯಾಗಿ ಬರ್ತದೆ. ಹೆವಿ ದುಡ್ಡು ಮಾಡ್ತಿದ್ದಾರೆ ಮಾತ್ರ ಇವರು ಮಾರ್ವೆಲ್ ಅವರು, ಕ್ರೇಜಿ ಮಾತ್ರ. ಸೋನಿ ಅವ್ರು ಆಗಲೇ ಒಪ್ಕೊಂಬಿಟ್ಟಿದ್ರೆ ಸುಮ್ಮನೆ ಎಲ್ಲನೂ ಎಲ್ಲ ಕ್ಯಾರೆಕ್ಟರ್ಗಳನ್ನ ತೊಗೊಂಬಿಟ್ಟಿದ್ರೆ ಎಷ್ಟು ದುಡ್ಡು ಮಾಡ್ಬೋದಿತ್ತು ಅಂತೀರಾ ಬಿಡಿ, ಏನು ಮಾಡೋಕ್ಕಾಗಲ್ಲ ಈಗ ಮಾತ್ರ. ಅಂತೂ ನನಗಂತೂ ಈ ಮಾರ್ವೆಲ್ ಮೂವಿಗಳಂತೂ ತುಂಬ ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ. ನಿಮಗೂ ಇಷ್ಟ ಅನ್ಕೋತೀನಿ. ಕೆಲವೊಂದು ಇನ್ಫಾರ್ಮೇಷನ್ ಇದೊಂದು ರೀತಿ, ನಿಮಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗುತ್ತೆ ಅಂತ, ಎಷ್ಟು ಜನಕ್ಕೆ ಅರ್ಥ ಆಗಿದೆ ಅಂತ ಗೊತ್ತಿಲ್ಲ ನನಗೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ತುಂಬ ಜನ ಈ ರೀತಿ ವೀಡಿಯೋ ಮಾಡಲ್ಲ ಅಂತ ಅನ್ಕೋತೀನಿ. ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ ಗೊತ್ತಿಲ್ಲ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ. ವ್ಲಾಗಿನ ಕೇಳ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಎಲ್ಲ. ಮುಂಚೆನೇ ಹೇಳ್ಬೇಕಿತ್ತು ನಾನು ಏನಕ್ಕೆ ಲಾಸ್ಟಿಗೆ ಹೇಳ್ತಿದ್ದೀನಿ. ಸಿಗೋಣ ನಾಳೆ.